ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನ್ ಕೋಮಲಾ ನಾಗ್, ವಾರ್ತೆಗಳ ವಿವರ. ತುಮಕೂರು ತಾಲೂಕಿನಲ್ಲಿ ಪ್ಲಾಸ್ಟಿಕ್ ಫ್ಲೆಕ್ಸ್ ನಿಷೇಧಿಸಲು ತಾಲೂಕು ಪಂಚಾಯಿತಿ ಸಭೆ ನಿರ್ಣಯ ಕೈಗೊಂಡಿತು. ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ಫ್ಲೆಕ್ಸ್ಗಳನ್ನು ಹಾಕಲು ಅನುಮತಿ ನೀಡಬಾರದೆಂದು ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ತುಮಕೂರು ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಂಜನೇಯ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಫ್ಲೆಕ್ಸ್ ಹಾವಳಿ ಜಾಸ್ತಿಯಾಗಿದ್ದು ಇದಕ್ಕೆ ಕಡಿವಾಣ ಹಾಕಬೇಕೆಂದು ಸದಸ್ಯರುಗಳು ಒಕ್ಕಲಿನಿಂದ ಆಗ್ರಹಿಸಿದರು. ಸದಸ್ಯರ ಒತ್ತಾಯದ ಮೇರೆಗೆ ತಾಲೂಕಿನಲ್ಲಿರುವ 41 ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಮತ್ತು ಪಿಡಿಒಗಳು ಯಾವುದೇ ಪಕ್ಷಕ್ಕೂ ಫ್ಲೆಕ್ಸ್ ಹಾಕುವುದಕ್ಕೆ ಅನುಮತಿ ನೀಡಬಾರದೆಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತೆಂದು ಉಪಾಧ್ಯಕ್ಷ ಕೆಎನ್ ಶಾಂತಕುಮಾರ್ ತಿಳಿಸಿದರು. ಕೆಲಸ ಮಾಡಿಲ್ಲ, ಮತ್ತೆ ಕಂಬಗಳೆಲ್ಲ ಬಗ್ಗಿದೆ, ವೈರ್ಗಳೆಲ್ಲ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತದೆ. ಹಿಂದೆ ಯಾವುದು ಹೇಳಿದ್ದು ಒಪ್ಕೊಂಡೋಗಿರೋ ಕೆಲಸ ಆಗಿಲ್ಲ ಅಂತ ಎಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಸೇರಿ ಅದ್ರ ಬಗ್ಗೆ ತುಂಬಾ ವಿರೋಧ ಮಾಡವ್ರೆ. ಇವತ್ತು ಕಳಸಾಲಲ್ಲಿ ಒಂದು ಈಗ 1 ಕೋಟಿ ಅನುದಾನ ಬಂದಿತ್ತು, ಅದಕ್ಕೆ ತುರ್ತಾಗಿ ಒಂದು ಕ್ರಿಯಾಯೋಜ್ಞೆ ಮಾಡಬೇಕು ಅಂತೇಳಿ ಎಲ್ಲ ಸರ್ವ ಸದಸ್ಯರಿಗೂ ಅದನ್ನ ಅಧ್ಯಕ್ಷರು ಅದಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮತ್ತೆ ಗ್ರಾಮಾಂತರದಲ್ಲಿ ಫ್ಲೆಕ್ಸ್ ಹಾವಳಿ ತುಂಬಾ ಆಗಿದೆ, ಅದಕ್ಕೆ ಈ ಸಭೆಯಲ್ಲಿ ಒಂದು ಸ್ಟ್ರಿಕ್ಟ್ ಆಗಿ ಒಂದು ನಿರ್ಣಯ ತಗೊಂಡಿದ್ದಾರೆ. ಯಾವುದೇ ಪಕ್ಷದ ಯಾವುದೇ ಬ್ಯಾನರ್ಗಳಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಲಿ ಪಿಡಿಒ ಆಗಲಿ ಅದಕ್ಕೆ ಪರ್ಮಿಷನ್ ಕೊಡಬಾರದು, ಮತ್ತೆ ಯಾವ ಕಾರಣಕ್ಕೂ ಫ್ಲೆಕ್ಸ್ ಹಾಕಬಾರದು. ಅದರಿಂದ ಗಲಭೆಗಳಿಗೆಲ್ಲ ಕಾರಣ ಆಗಿದೆ. ಆ ಕಾರಣಕ್ಕೆ ಇನ್ನ ಏನು ನಮ್ಮ 35 ಗ್ರಾಮ ಪಂಚಾಯಿತಿ ಮತ್ತೆ ಕೊರಟಗೆರೆ ತಾಲೂಕಿನ ಗ್ರಾಮ ಪಂಚಾಯಿತಿಗಳು ಸೇರಿ 41 ಗ್ರಾಮ ಪಂಚಾಯಿತಿಗಳು ಸಹಿತ ಯಾವುದೇ ಫ್ಲೆಕ್ಸ್ ಅದನ್ನು ಹಾಕಂಗಿಲ್ಲ. ಬಟ್ಟೆನಲ್ಲಿ ಆ ಥರ ಸುಮ್ಮನೆ ಒಂದು ಪ್ರಚಾರ ಆ ಥರ ಮಾಡ್ಕೊಬೋದು. ಪ್ಲಾಸ್ಟಿಕ್ ಬಳಕೆ ಅದು ನಿಷೇಧ ಇರೋದ್ರಿಂದ, ಸರ್ಕಾರದ ಆದೇಶ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಫ್ಲೆಕ್ಸ್ ಹಾಕಂಗಿಲ್ಲ ಅಂತ ಒಂದು ನಿರ್ಣಯ ತಗೊಂಡಿದ್ವಿ. ಈಗ ಎಲ್ಲೆಡೆ ಪ್ಲಾಸ್ಟಿಕ್ ನಿಷೇಧ ಇರುವುದರಿಂದ ಪ್ಲಾಸ್ಟಿಕ್ ಫ್ಲೆಕ್ಸ್ಗಳಿಗೆ ಯಾವುದೇ ಕಾರಣಕ್ಕೂ ಅನುಮತಿ ನೀಡದಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಸರ್ಕಾರದಿಂದ ಬಂದಿರುವ 1 ಕೋಟಿ ರೂಪಾಯಿ ಅನುದಾನ ಕ್ರಿಯಾಯೋಜನೆ ಮಾಡಲಾಗಿದ್ದು, ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ ಯಾವ ಕಾಮಗಾರಿ ಕೈಗೊಳ್ಳಬೇಕೆಂಬುದರ ಬಗ್ಗೆ ವ್ಯಾಪಕ ಚರ್ಚೆ ಮಾಡಲಾಯಿತು. ಗ್ರಾಮಾಂತರ ಪ್ರದೇಶದ ವ್ಯಾಪ್ತಿಗೆ ಬರುವ ಯಲ್ಲಾಪುರ, ಬೆಳಗುಂಬ, ಹೆಗ್ಗೆರೆಗಳಲ್ಲಿ ಡೆಂಗ್ಯೂ, ಚಿಕನ್ ಗುನ್ಯಾ ರೋಗ ಹೆಚ್ಚಳವಾಗಿದ್ದು, ಈ ರೋಗಗಳ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮುನ್ನೆಚ್ಚರಿಕೆ ವಹಿಸಬೇಕೆಂದು ಸದಸ್ಯರುಗಳು ತಾಕೀತು ಮಾಡಿದರು. ಸದಸ್ಯರುಗಳು ತಮ್ಮ ಕ್ಷೇತ್ರಗಳಲ್ಲಿರುವ ಸಮಸ್ಯೆಗಳ ಬಗ್ಗೆ ಸಭೆಯ ಗಮನಕ್ಕೆ ತಂದರು. ಇಒ ಡಾ ನಾಗಣ್ಣ ಅವರು ಸದಸ್ಯರುಗಳ ಪ್ರಶ್ನೆಗೆ ಉತ್ತರಿಸುವ ಮೂಲಕ ಮಾಹಿತಿ ನೀಡಿದರು. ಮಾದಕ ವ್ಯಸನಿಗಳನ್ನು ವ್ಯಸನಮುಕ್ತಗೊಳಿಸಿ ಜವಾಬ್ದಾರಿಯುತ ಪ್ರಜೆಗಳಾಗಿ ರೂಪಿಸಲು ಎಲ್ಲರೂ ಸಹಕರಿಸಿ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಶಾಂತಾರಾಮ್ ಹೇಳಿದ್ದಾರೆ. ಮಾದಕ ವ್ಯಸನಿಗಳು ವ್ಯಸನಮುಕ್ತರಾಗಿ ಜವಾಬ್ದಾರಿಯುತ ಪ್ರಜೆಗಳಾಗಿ ರೂಪುಗೊಳ್ಳಲು ಅವರ ಮನಸ್ಸು ಪರಿವರ್ತನೆ ಮಾಡುವ, ಅವರ ಆತ್ಮಾವಲೋಚನೆ ಮಾಡಿಕೊಳ್ಳುವ ಮಾರ್ಗದರ್ಶನ ನೀಡಬೇಕು. ಆ ಮೂಲಕ ಅವರ ಕುಟುಂಬ ಸಮಾಜದ ನೆಮ್ಮದಿಗೆ ನೆರವಾಗಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಜಿ ಶಾಂತಾರಾಮ್ ಹೇಳಿದರು. ತುಮಕೂರಿನ ಅಚರ್ಡ್ ಕೇಂದ್ರದಲ್ಲಿ ವಿವಿಧ ಇಲಾಖೆಗಳ ಆಶಯದಲ್ಲಿ ನಡೆದ ಮಾದಕ ವಸ್ತುಗಳ ದುರ್ಬಳಕೆ ಹಾಗೂ ಅಕ್ರಮ ಸಾಗಾಟ ವಿರುದ್ದದ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿ, ಹದಿಹರೆಯದವರು ಮಾದಕ ವ್ಯಸನಿಗಳಾಗುತ್ತಿರುವುದು ಆಘಾತಕಾರಿ ವಿಚಾರ ಎಂದರು. ಹದಿಹರೆಯದಲ್ಲಿ ಥ್ರಿಲ್ಗಾಗಿ ಶುರುವಾಗುವ ಮಾದಕ ವಸ್ತುಗಳ ಸೇವನೆ ಮುಂದೆ ಚಟವಾಗಿ ಅದರಿಂದ ಹೊರಬರಲಾಗದೆ ಅದರ ದಾಸರಾಗುತ್ತಾರೆ. ತಮ್ಮ ಜವಾಬ್ದಾರಿ, ಕುಟುಂಬ, ಸಾಮಾಜಿಕ ಗೌರವ ಕಳೆದುಕೊಂಡು ಮೂಲೆ ಗುಂಪಾಗುತ್ತಾರೆ. ಸಮಾಜದ ಹೊರೆಯಾಗುವುದಲ್ಲದೆ ನಂಬಿದವರಿಗೆ ನೋವು ತರುತ್ತಾರೆ. ಹದಿಹರೆಯದವರೇ ಹೆಚ್ಚು ಇಂತಹ ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಎಂದು ಹೇಳಿದರು. ಬಹಳಷ್ಟು ಮಾದಕ ವ್ಯಸನಿಗಳು ಸಮಾಜದ ನಿರ್ಲಕ್ಷ್ಯಕ್ಕೊಳಗಾಗುತ್ತಾರೆ. ಅವರು ಸಮಾಜಕ್ಕೆ, ಸಂಸ್ಕಾರಕ್ಕೆ ಹೊರೆಯಾಗುತ್ತಾರೆ. ಮಾದಕ ವ್ಯಸನಮುಕ್ತ ಸಮಾಜ ನಿರ್ಮಾಣ ಆಗಬೇಕು. ವ್ಯಸನಿಗಳನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಲು ಎಲ್ಲರೂ ಪ್ರಯತ್ನಿಸಬೇಕು ಎಂದು ಶಾಂತಾರಾಮ್ ಹೇಳಿದರು. ಅವರ ಜವಾಬ್ದಾರಿ ಬಗ್ಗೆ ತಿಳಿಸಿ ಮನಸ್ಸು ಪರಿವರ್ತಿಸಿ ವ್ಯಸನದ ಶಾಪದಿಂದ ವಿಮೋಚನೆ ಆಗಬೇಕು. ವ್ಯಸನಮುಕ್ತರು ತಮ್ಮ ಸುತ್ತಲಿನ ಮಾದಕ ವ್ಯಸನಿಗಳನ್ನು ಪರಿವರ್ತಿಸುವ ಕೆಲಸ ಮಾಡಬೇಕು ಎಂದರು. ಇದು ಪ್ರಾರಂಭಿಕ ಹಂತದಲ್ಲಿ ಒಂದು ರೀತಿಯಲ್ಲಿ ಇದೊಂದು ಪ್ರಯತ್ನ ಮಾಡೋದು, ಒಂದು ಥ್ರಿಲ್ಲಿಗಾಗಿ ಅದನ್ನು ಶುರು ಮಾಡ್ತೀವಿ. ಇದು ಯೌವನಾವಸ್ಥೆಯಲ್ಲಿ, ವಿಶೇಷವಾಗಿ ಟೀನೇಜ್ ಅಲ್ಲಿ ಈ ತರದ ಎಕ್ಸ್ಪೋಜರ್ಸ್ ಆಗುತ್ತೆ. ಯಾರೋ ಅದೊಂದ್ಸಾರಿ ಪ್ರಯತ್ನ ಮಾಡಿ ನೋಡೋಣ ಅನ್ನೋ ರೀತಿಯಲ್ಲಿ ಅದಕ್ಕೊಳಗಾಗಿ ಆಮೇಲೆ ಅದಕ್ಕೆ ದಾಸಾನುದಾಸರಾಗಿ ಅದರಿಂದ ಹೊರಬರಲಾರದಂತಹ ಒಂದು ಸಂಕೋಲೆ ಒಳಗೆ ಸಿಕ್ಕೋಬಿಡ್ತೀವಿ. ನಮ್ಗೆ ತಿಳಿದಿರೋ ಹಾಗೆ ತುಂಬಾ ವಿದ್ಯಾವಂತರು,
ಸಮಾಜದ ತುಂಬಾ ದೊಡ್ಡ ಸ್ಥಾನಗಳಲ್ಲಿ ಇರೋರು ಕೂಡ ಇದರಿಂದ ಹೊರಬರಲಾರದೆ ಅವರು ವೈಯಕ್ತಿಕವಾಗಿ ಅವರು ಕೂಡ ನಾಶ ಆಗಿರೋದಲ್ಲದೆ ಅವರನ್ನ ನಂಬಿರುವ ಸಂಸಾರಗಳು ಹಾಳಾಗಿದೆ ಮತ್ತು ಅವರನ್ನ ನಾವು ಸಮಾಜದ ಭಾಗಗಳಾಗಿ ಪರಿಗಣಿಸಿರೋದ್ರಿಂದ ಸಮಾಜಕ್ಕೂ ಕೂಡ ಅದರಿಂದ ದುಷ್ಪರಿಣಾಮ ಆಗಿದೆ. ಹೇಗೆ ಅಂತ ಅಂದ್ರೆ, ಒಂದು ವ್ಯಕ್ತಿಯ ಈ ಪ್ರೈಮ್ ಏಜ್ ಅಲ್ಲಿ ಅವರು ಇದಕ್ಕೆ ಒಳಪಡ್ತಾರೆ. ಹೆಚ್ಚು ಕಡಿಮೆ ಟೀನ್ ಏಜ್ ಇಂದ ಅವರೊಂದು 35-40 ವರ್ಷದ ಅವಧಿಯಲ್ಲಿ ಅದು ತುಂಬಾ ಪ್ರೊಡಕ್ಟಿವ್ ಏಜ್. ಆ ಕಾಲದಲ್ಲೇ ತುಂಬಾ ಸೃಷ್ಟಿಯನ್ನು ಮಾಡೋ ಅಂತದ್ದು ಮತ್ತು ಸಂಸಾರವನ್ನು ನಡೆಸುವಂತಹ ಮತ್ತು ಸಮಾಜಕ್ಕೆ ಕಾಣಿಕೆಗಳನ್ನು ನೀಡುವಂತಹ ಒಂದು ವಯಸ್ಸು. ಈ ಉದಾಹರಣೆಗೆ ಈ ರೋಡ್ ಆಕ್ಸಿಡೆಂಟ್ಸ್. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ರಂಗಸ್ವಾಮಿ ಮಾತನಾಡಿ, ದಿನೇ ದಿನೇ ಆಲ್ಕೋಹಾಲ್ ಸೇವಿಸುವವರ ಪ್ರಮಾಣ ಹೆಚ್ಚುತ್ತಿರುವುದು ಆಘಾತಕಾರಿ ವಿಚಾರ. ಇಂತಹ ಚಟಗಳಿಗೆ ಬಲಿಬಿದ್ದು ಅವರು ತಮ್ಮ ಸುಂದರ ಬದುಕು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದರು. ಮಾದಕ ವ್ಯಸನಿಗಳು ಆತ್ಮಾವಲೋಕನ ಮಾಡಿಕೊಂಡು ಚಟ ಬಿಟ್ಟು ತಮ್ಮ ಕುಟುಂಬ ಸಮಾಜದ ನೆಮ್ಮದಿಗೆ ಕಾರಣ ಆಗಬೇಕು ಎಂದರು. ಈಗ ಬಹಳಷ್ಟು ಸಂದರ್ಭಗಳಲ್ಲಿ ನಮಗೆ ಪ್ರಶ್ನೆಗಳು ಎದುರಾಗ್ತದೆ ಸಾರ್ವಜನಿಕರಿಂದ. ಏನ್ ಪ್ರಶ್ನೆ ಅಂದ್ರೆ, ಹಾಗಿದ್ರೆ ಸರ್ಕಾರ ಯಾಕೆ ಇದಕ್ಕೆ ಪ್ರೋತ್ಸಾಹನ ಕೊಡ್ತಾ ಇದೆ ಅಂತಕ್ಕಂಥದ್ದು ನಿಜ. ಅದು ನಿಮ್ ಪ್ರಶ್ನೆ ಒಪ್ಕೊಳ್ತಕ್ಕಂಥದ್ದು ಯಾಕೆ ಕೊಡ್ತಾ ಇದೆ ಅಂತಂದ್ರೆ, ಸರ್ಕಾರದ ಉದ್ದೇಶ ಇದನ್ನ ಮುಂದುವರಿಸ್ತಕ್ಕಂಥದ್ದಲ್ಲ, ಅದನ್ನ ನಿಧಾನಗತಿನಲ್ಲಿ, ಯಾಕೆಂದ್ರೆ ಸಮಾಜದಲ್ಲಿ ಯಾವುದೇ ಒಂದು ರೂಢಿಗತವಾದಂತಹ ಒಂದು ಪದ್ಧತಿ ಇದ್ದಂತ ಸಂದರ್ಭದಲ್ಲಿ ಅದು ತಪ್ಪು ಅಂತ ಬಂದಂತ ಸಂದರ್ಭದಲ್ಲಿ, ಏಕ ಸಂದರ್ಭದಲ್ಲಿ ಒಂದೇ ಬಾರಿ ಅದನ್ನು ಏನಾದರೂ ನಿಲ್ಲಿಸಿದ್ರೆ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಇನ್ನೊಂದನ್ನು ಕೆಟ್ಟದಾಗಿರುತ್ತೆ. ಉದಾಹರಣೆಗೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಪಾನ ನಿಷೇಧ ಮಾಡಿದಂಥ ಸಂದರ್ಭದಲ್ಲಿ ಏನಾಯಿತು ಅಂತಕ್ಕಂಥದ್ದು ನೀವು ತಿಳ್ಕೋಬೇಕು. ಆ ಒಂದು ಇದಕ್ಕೆ ಒಳಗಾಗಿದ್ದಂಥವರು ಮತ್ತೆ ಆ ಅಭ್ಯಾಸನ ಬೆಳೆಸ್ಕೊಂಡಿರ್ತಕ್ಕಂಥವ್ರು ಆ ಒಂದು ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಮತ್ತೆ ಪ್ರತಿಕ್ರಿಯಿಸುವಂಥ ಸಂದರ್ಭಗಳು ಬರ್ತವೆ, ಅದು ಮತ್ತೆ ಹೆಚ್ಚಿನ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಅದರಿಂದ ಅರಿವನ್ನು ಮೂಡಿಸ್ತಾ ನಿಧಾನವಾಗಿ ಅದನ್ನ ತಹಬದಿಗೆ ತರುವಂತದ್ದು ಸರ್ಕಾರದ ಉದ್ದೇಶ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನನಗೆ ಆರೋಗ್ಯಾಧಿಕಾರಿಯಾಗಿ ಏನ್ ಬೇಕು ಅಂತಂದ್ರೆ, ಈ ಒಂದು ದಿನಾಚರಣೆಯ ಸಂದರ್ಭದ ನಂತರ ಕುಡಿತಕ್ಕೊಳಗಾಗ್ತಕ್ಕಂಥವರ ಸಂಖ್ಯೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕಡಿಮೆ ಆಗಬೇಕು, ಆಮೇಲೆ ಅವರ ಕುಟುಂಬಗಳು ಸುಧಾರಣೆ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಆರ್ಥಿಕತೆ ನಮ್ಮ ಜಿಲ್ಲೆ ಮಟ್ಟದಲ್ಲಾದ್ರೂ ಸುಧಾರಣೆ ಆಗಬೇಕು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿಎಲ್ ಜನರಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ನಂಜೇಗೌಡ, ಮನೋವೈದ್ಯ ಡಾ ಮಲ್ಲಿಕಾರ್ಜುನ ರಾಘವೇಂದ್ರ, ಜಿಲ್ಲಾ ಕುಷ್ಠರೋಗ ನಿಯಂತ್ರಣಾಧಿಕಾರಿ ಡಾ ಎಂ ಚೇತನ್, ಸಂದರ್ಶಕ ಸಮಾಲೋಚಕ ಸಂಪಂಗಿರಿಯಪ್ಪ ಭಾಗವಹಿಸಿದ್ದರು. ಕೆಂಪೇಗೌಡ ಈ ನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಪಟ್ಟನಾಯಕನಹಳ್ಳಿ ಮಠದ ನಂಜಾವಧೂತ ಸ್ವಾಮೀಜಿ ಹೇಳಿದರು. ತುಮಕೂರಿನಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆಯಲ್ಲಿ ಶ್ರೀಗಳು ಮಾತನಾಡಿದರು. ನಡಪ್ರಭು ಕೆಂಪೇಗೌಡರು ಕೇವಲ ಬೆಂಗಳೂರಿಗೆ ಸೀಮಿತವಲ್ಲ, ದಕ್ಷಿಣ ಭಾರತದ ಸಾಂಸ್ಕೃತಿಕ ನಾಯಕನೆಂದು ಪಟ್ಟನಾಯಕನಹಳ್ಳಿಯ ನಂಜಾವತೂತ ಮಹಾಸ್ವಾಮೀಜಿಯವರು ಬಣ್ಣಿಸಿದರು. ತುಮಕೂರಿನಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವ ಸಮಿತಿ ಏರ್ಪಡಿಸಿದ್ದ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿ, ಕೆಂಪೇಗೌಡರ ಪ್ರತಿಭೆಗೆ ಪುಷ್ಪಾರ್ಚನೆ ನೆರವೇರಿಸಿ ನಂಜಾವಧೂತ ಮಹಾಸ್ವಾಮಿಯವರು ಮಾತನಾಡಿದರು. ಕೆಂಪೇಗೌಡರು ಯಾವುದೇ ಧರ್ಮ ಜಾತಿಗೆ ಸೀಮಿತರಾದವರಲ್ಲ. ಕೆಂಪೇಗೌಡರು ಬೆಂಗಳೂರಿನಲ್ಲಿ ಧ್ವನಿಯಿಲ್ಲದೆ ಸಮುದಾಯದವರಿಗೆ ಪ್ರತ್ಯೇಕ ಮಾರುಕಟ್ಟೆ ಸ್ಥಾಪಿಸಿ ಆರ್ಥಿಕವಾಗಿ ಸಬಲರಾಗುವಂತೆ ಶ್ರಮಿಸಿದ್ದಾರೆಂದು ಸ್ವಾಮೀಜಿಯವರು ನೆನಪಿಸಿಕೊಂಡರು. ರಜೆರಹಿತ ಕೆಂಪೇಗೌಡರ ದಿನಾಚರಣೆ ಆಚರಿಸಲು ನೀಡಿದ ಸಲಹೆಯಂತೆ ಸರ್ಕಾರವು ನಡೆದುಕೊಂಡಿದ್ದಕ್ಕೆ ಸ್ವಾಮೀಜಿಯವರು ಅಭಿನಂದಿಸಿದರು. ಸರ್ಕಾರವು ಎಲ್ಲಾ ಜಯಂತಿಗಳಿಗೆ ನೀಡಿದ ರಜೆಯನ್ನ ತೆಗೆದುಹಾಕಿ ಜಯಂತಿ ದಿನದಂದು ಹೆಚ್ಚುವರಿಯಾಗಿ 2 ಗಂಟೆಗಳ ಕಾಲ ಕೆಲಸ ಮಾಡಿಸುವಂತೆ ಮನವಿ ಮಾಡಿಕೊಂಡರು. ಕೆಂಪೇಗೌಡ ಮೆಟ್ರೋ ಎಂದು ಹೆಸರಿಡುವ ಜೊತೆಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಒಂದು ವಿಭಾಗಕ್ಕೆ ಕೆಂಪೇಗೌಡರ ಹೆಸರಿಡಲು ಮುಖ್ಯಮಂತ್ರಿಗಳು ಕೋರಿದ್ದಾಗಿ ಈ ಸಂದರ್ಭದಲ್ಲಿ ಸ್ವಾಮೀಜಿಯವರು ತಿಳಿಸಿದರು. ರಾಜಧಾನಿ ಸೇರಿದಂತೆ ಎಲ್ಲೆಡೆಯಾದರೂ 100 ಅಡಿ ಎತ್ತರದ ಕೆಂಪೇಗೌಡರ ಪ್ರತಿಮೆಯನ್ನ ಅನಾವರಣಗೊಳಿಸಬೇಕು. ಕೆಂಪೇಗೌಡರ ಕುರಿತು ಸಮಗ್ರವಾದ ಮಾಹಿತಿಯನ್ನ ಪಠ್ಯಪುಸ್ತಕದಲ್ಲಿ ಸೇರಿಸಬೇಕೆಂದು ಸ್ವಾಮೀಜಿಯವರು ಒತ್ತಾಯಿಸಿದರು. ಕೆಂಪೇಗೌಡರ ಆದರ್ಶ ಮೌಲ್ಯಗಳನ್ನು ಮನೆ ಮನೆಗೂ ತಲುಪುವಂತೆ ಆಗಬೇಕೆಂದು ಹಾಗೂ ಕೆಂಪೇಗೌಡರ ಭಾವಚಿತ್ರವನ್ನು ಸರ್ಕಾರವು ಎಲ್ಲಾ ಕಚೇರಿಗಳಲ್ಲಿ ಹಾಕುವಂತೆ ಸೂಚನೆ ನೀಡಬೇಕೆಂದು ತಿಳಿಸಿದರು. ಸ್ಕಿಲ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಆಗಿ ಅಂತ ನೀವೇನಾದ್ರೂ ತಯಾರು ಮಾಡಿ ನಿಮ್ಮ ಸ್ಕಿಲ್ ಅನ್ನು ತೋರಿಸಿ. ಈ ರಾಷ್ಟ್ರದಲ್ಲಿ 500 ವರ್ಷಗಳ ಹಿಂದೆನೆ
ಕೆಂಪೇಗೌಡರು ಎಲ್ಲರಿಗೂ ಕರೆ ಕೊಟ್ಟರು, ನಿಮ್ ನಿಮ್ಮ ಉತ್ಪನ್ನಗಳನ್ನು ತಗೊಂಡು ಬನ್ನಿ, ನಾನು ಜಾಗತಿಕ ಮಾರುಕಟ್ಟೆಯನ್ನ ಒದಗಿಸ್ಕೊಡ್ತೇನೆ ಹಾಗೆ ಅಂತ. ಅಂತ ಒಂದು ದೂರದೃಷ್ಟಿ, ಅಂತ ಒಂದು ವಿಜನರಿ ಅವರಿಗೆ ಇತ್ತು. ಹಾಗಾಗಿ ಕೆಂಪೇಗೌಡರನ್ನ ಶ್ರೀಸಾಮಾನ್ಯ ನಾಡಪ್ರಭು ಆಗಿ ಅಂತೇಳಿ ಹೃದಯ ತುಂಬಿ ಕರೆದಿರುವಂತದ್ದು. ಅಂತ ಒಬ್ಬ ನಾಡಪ್ರಭುವನ್ನ ನಾವೆಲ್ಲರೂ ಕೂಡ ಪಡ್ಕೊಂಡಿರುವಂತದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ಹತ್ತಿಕೆ ನಿಂತರೆ ಸಾಕು ಹಾಗೆ ಅಂತ ಹೇಳಿದ್ರೆ ಅದಾಗಬಾರದು. ಕೆಂಪೇಗೌಡರನ್ನ ಕೇವಲ ನಾವು ಒಂದು ವರ್ಗಕ್ಕೆ ಸೀಮಿತಗೊಳಿಸಬಾರದು. ಅವರು ಎಲ್ಲರ ದೊರೆ ಆಗಿದ್ದಂಥವರು, ಎಲ್ಲರೂ ಕೂಡ ಅವರ ತತ್ವ ಸಿದ್ಧಾಂತ ಮೌಲ್ಯಗಳು ಮುಟ್ಟಬೇಕು, ತಲುಪಬೇಕು ಹಾಗೆ ಅಂತ. ನಾವು ಒಂದು ವ್ಯವಸ್ಥೆ, ಒಂದು ಸಂಘ ಆಗಿ, ಒಂದು ಸಮುದಾಯ ಆಗಿ ಅದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಸರ್ಕಾರ ಅದನ್ನು ಮಾಡಬೇಕು ಅನ್ನುವಂಥ ಬೇಡಿಕೆ ನಮ್ಮೆಲ್ಲರಿಗೂ ಕೂಡ ಆಗಿತ್ತು. ಅದನ್ನು ಪರಿಗಣಿಸಿದಂತ ಸರ್ಕಾರ ಅಧಿಕೃತವಾಗಿ ಕೆಂಪೇಗೌಡರ ಜಯಂತಿಯನ್ನ June 27 ಘೋಷಣೆ ಮಾಡಿದೆ. ನಮ್ಮೆಲ್ಲರೂ ಕೂಡ ಅತ್ಯಂತ ಸಂತೋಷದಲ್ಲಿದೆ. ಹಾಗಾಗಿ ಸರ್ಕಾರವನ್ನ ನಾವೆಲ್ಲರೂ ತುಂಬುಹೃದಯದಿಂದ ಅಭಿನಂದಿಸಬೇಕಾಗ್ತದೆ. ಅಷ್ಟಕ್ಕೆ ನಾವು ಸಮಾಧಾನ ಪಟ್ಕೋಬಾರದು. ಮುದ್ದಮ್ಮೇಗೌಡರು ಕೂಡ ನಾವೆಲ್ಲ ಜೊತೆಗೆ ಇದ್ವಿ ಬೆಳಗಿನಿಂದ. ನಾನು ಅಲ್ಲಿ ಕೂಡ ಮುಖ್ಯಮಂತ್ರಿಗಳಿಗೆ ನಾನು ಹೇಳಿದೆ, ಅಂದ್ರೆ ಏನು ಕೆಂಪೇಗೌಡ ನಮ್ಮ ಮೆಟ್ರೋ ಅಂತ ಹೇಳಿದೆ, ಅದನ್ನ ಕೆಂಪೇಗೌಡ ಮೆಟ್ರೋ ಅಂತ ಹೇಳಿ. ಹಾಗೇನೆ ಒಂದು ಕೇಂದ್ರ ವಿಶ್ವವಿದ್ಯಾಲಯ, ಮೂರು ವಿಭಾಗ ಆಗಿದ್ದಾವಲ್ಲ ಗೌಡ್ರೆ, ಮೂರು ವಿಭಾಗ ಆಗಿದ್ದಾವೆ ಬೆಂಗಳೂರು ವಿಶ್ವವಿದ್ಯಾನಿಲಯ. ಅದರಲ್ಲಿ ಒಂದು ಪ್ರಮುಖವಾದ ವಿಶ್ವವಿದ್ಯಾನಿಲಯಕ್ಕೆ ಕೆಂಪೇಗೌಡ ವಿಶ್ವವಿದ್ಯಾನಿಲಯ ಆಗಿ ಅಂತೇಳಿ ಇಡಬೇಕು ಹಾಗೆ ಅಂತೇಳಿ ಕೇಳಿದ್ವಿ. ಶಿಕ್ಷಕ ಲಕ್ಷ್ಮಣಯ್ಯ, ಸಬ್ ಇನ್ಸ್ಪೆಕ್ಟರ್ ರವಿಕುಮಾರ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಬಹಾ ರಮಾಕುಮಾರಿ, ಲಲಿತಾ ಮಲ್ಲಪ್ಪ, ಈ ನಾಲ್ವರು ಸಾಧಕರನ್ನ ಸ್ವಾಮೀಜಿ ಸೇರಿದಂತೆ ಜನಪ್ರತಿನಿಧಿಗಳು ಗೌರವಿಸಿದ್ರು. ವಕೀಲ ಹಾಗೂ ಒಕ್ಕಲಿಗ ಸಮುದಾಯದ ಮುಖಂಡ ನರೇಂದ್ರ ಬಾಬು ನೀಡಿದ ಆಂಬ್ಯುಲೆನ್ಸ್ ಅನ್ನು ನಂಜಾವಧೂತ ಮಹಾಸ್ವಾಮಿಗಳು ಲೋಕಾರ್ಪಣೆಗೊಳಿಸಿದ್ರು. ಸಂಸದ ಎಸ್ಪಿ ಮುದ್ದನ್ಮೇಗೌಡ, ಶಾಸಕ ಎಸ್ಆರ್ ಶ್ರೀನಿವಾಸ್, ಸುರೇಶ್ಗೌಡ, ಬೆಮ್ಮೆಲ್ ಕಾಂತರಾಜು, ಮಾಜಿ ಶಾಸಕರಾದ ಹೆಚ್ ನಿಂಗಪ್ಪ, ಗೌರಿಶಂಕರ್, ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ, ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಕಾಮರಾಜು, ಮುಖಂಡರಾದ ಎಲ್ ಪುಟ್ಟೀರಪ್ಪ, ಎಪಿಎಂಸಿ ಅಧ್ಯಕ್ಷ ಗಂಗಾಧರ್, ಜೆಡಿಎಸ್ ಮುಖಂಡ ನರಸೇಗೌಡ, ಬಯಲುಸೀಮೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೆ ದೇವರಾಜ್ ಸೇರಿದಂತೆ ಸಮುದಾಯದ ಮುಖಂಡರುಗಳು ಪಾಲ್ಗೊಂಡಿದ್ದರು. ಬೆಳ್ಳಿ ಲೋಕೇಶ್ ಕಾರ್ಯಕ್ರಮ ನಿರೂಪಿಸಿದರೆ ಗಿರೀಶ್ ಸ್ವಾಗತಿಸಿದರು. ನರಸಿಂಹರಾಜು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಯುವಕನ ಅನುಮಾನಾಸ್ಪದ ಸಾವಿನ ಬಗ್ಗೆ ತನಿಖೆ ನಡೆಸಲು ಒತ್ತಾಯಿಸಿ ಚಿಕ್ಕನಾಯ್ಕನಹಳ್ಳಿ ತಾಲೂಕು ಹಾಂದನಕೆರೆ ಪೊಲೀಸ್ ಠಾಣೆ ಮುಂದೆ ರೈತ ಸಂಘದವರು ಅಹೋರಾತ್ರಿ ಪ್ರತಿಭಟನೆ ಆರಂಭಿಸಿದ್ದಾರೆ. ಚಿಕ್ಕನಾಯ್ಕನಹಳ್ಳಿ ತಾಲೂಕು ನಂದಿಹಳ್ಳಿಯ ಯುವಕ ಸತೀಶ್ ಎಂಬಾತ ಇತ್ತೀಚೆಗೆ ಮೃತಪಟ್ಟಿದ್ದ. ಆತನನ್ನ ಕೊಲೆ ಮಾಡಲಾಗಿದೆ, ತನಿಖೆ ನಡೆಸಿ ಕೊಲೆಗಾರರನ್ನ ಬಂಧಿಸಿ ಎಂದು ಮೃತನ ಕುಟುಂಬದವರು, ರೈತ ಸಂಘದವರು ಹಂದನಕೆರೆ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರಿನ ಕಾಲ್ ಸೆಂಟರ್ ಒಂದರಲ್ಲಿ ವಾಹನ ಚಾಲಕನಾಗಿದ್ದ ಸತೀಶ್ನನ್ನ ಪಕ್ಕದ ಪಾಪದಕೋಣ ಗ್ರಾಮದ ಆತನ ಸ್ನೇಹಿತರು ಹಣದಾಸಿಗೆ ಕೊಲೆ ಮಾಡಿದ್ದಾರೆ. ಸರಗಳ್ಳನೆಂದು ಅಟ್ಟಿಸಿಕೊಂಡು ಬಂದು ಹೊಡೆದು ಸಾಯಿಸಿದ್ದಾರೆ. ಈ ಬಗ್ಗೆ ದೂರು ನೀಡಿದ್ರೂ ಹಂದನಕೆರೆ ಠಾಣೆ ಪೊಲೀಸರು ಸ್ವೀಕರಿಸಿಲ್ಲ ಎಂದು ಮೃತನ ತಂದೆ ಹೊನ್ನಪ್ಪ ದೂರಿದ್ರು. ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಹೊಸಹಳ್ಳಿ ಚಂದ್ರಣ್ಣ ನೇತೃತ್ವದಲ್ಲಿ ರೈತ ಮುಖಂಡರು ಠಾಣೆ ಎದುರು ಅಹೋರಾತ್ರಿ ಧರಣಿ ಆರಂಭಿಸಿದ್ದಾರೆ. ಹೊಲೆ ಹಚ್ಚಿ ಅಲ್ಲೇ ಅಡಿಗೆ ತಯಾರಿಸಿ ಊಟ ಮಾಡುತ್ತಿದ್ದಾರೆ. ಶವದ ಮೇಲೆ ಹೊಡೆದು ಸಾಯಿಸಿರುವ ಗುರುತುಗಳಿವೆ. ಮೇಲ್ನೋಟಕ್ಕೆ ಅದು ಕೊಲೆ ಅಂತಾಗುತ್ತಾದರೂ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡಿಲ್ಲ ಎಂದು ರೈತ ಸಂಘದ ಅಧ್ಯಕ್ಷ ಹೊಸಹಳ್ಳಿ ಚಂದ್ರಣ್ಣ ಹೇಳಿದರು. ಪೊಲೀಸರು ತನಿಖೆ ನಡೆಸಿ ಕೊಲೆ ಆರೋಪಿಗಳನ್ನು ಬಂಧಿಸಬೇಕು ಎಂದು ಒತ್ತಾಯಿಸಿದರು. ಸರ್ಕಲ್ ಇನ್ಸ್ಪೆಕ್ಟರ್ ಮಾರಪ್ಪ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಶವ ಪರೀಕ್ಷೆ ವರದಿ ಬಂದ ನಂತರ ವರದಿ ಆಧರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದರು. ಆರೋಪಿಗಳನ್ನ ಬಂಧಿಸುವವರೆಗೂ ಧರಣಿ ಕೈಬಿಡುವುದಿಲ್ಲ ಎಂದು ಹೋರಾಟ ಮುಂದುವರೆಸಿದ್ದಾರೆ. ಎಚ್ಎಎಲ್ ಘಟಕಕ್ಕೆ ಜಮೀನು ನೀಡಿದ ರೈತರಿಗೆ ಪರ್ಯಾಯವಾಗಿ ನಿವೇಶನ ನೀಡಿ ಎಂದು ರೈತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಗುಬ್ಬಿ ತಾಲೂಕು ಬಿದರೆಹಳ್ಳ ಕಾವತ್ನಲ್ಲಿ ಆರಂಭವಾಗುತ್ತಿರುವ ಎಚ್ಎಎಲ್ ಘಟಕಕ್ಕೆ ಸಂಬಂಧಿಸಿದಂತೆ ರೈತರ ಮತ್ತು ನಿರುದ್ಯೋಗಿಗಳ ಸಮಸ್ಯೆ ಬಗೆಹರಿಸಿ ಘಟಕ ಆರಂಭಿಸಬೇಕೆಂದು ಆಗ್ರಹಿಸಿ ಅಭಿವೃದ್ಧಿ ರೆವಲ್ಯೂಷನ್ ಫೋರಂ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಯಿತು.
ಫೋರಂ ಅಧ್ಯಕ್ಷ ಕುಂದರ್ನಹಳ್ಳಿ ರಮೇಶ್ ನೇತೃತ್ವದಲ್ಲಿ ನೂರಾರು ಮಂದಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ರೈತರು ಧರಣಿ ನಡೆಸಿ ಎಚ್ಎಎಲ್ ಘಟಕಕ್ಕೆ ಜಮೀನು ನೀಡಿದ ಸಂಬಂಧ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಮಾರಶೆಟ್ಟಿಹಳ್ಳಿ ಮತ್ತು ಸೋಪಾನಹಳ್ಳಿ ಕೆರೆಗಳಿಗೆ ಹೇಮಾವತಿ ನೀರು ತುಂಬಿಸಿ ಅಂತರ್ಜಲ ವೃದ್ಧಿ ಮಾಡಬೇಕೆಂದು ಪ್ರತಿಭಟನಾ ರೈತರು ಒತ್ತಾಯಿಸಿದರು. ಜಮೀನು ಕಳೆದುಕೊಂಡ ಸಂತ್ರಸ್ತರಿಗೆ ಪರ್ಯಾಯವಾಗಿ ನಿವೇಶನ ನೀಡಬೇಕೆಂದು ಕುಂದರನಹಳ್ಳಿ ರಮೇಶ್ ಆಗ್ರಹಿಸಿದರು. ಬಹುಶಃ ನರೇಂದ್ರ ಮೋದಿಯವರು ಜನವರಿ 3 2016 ಇಸ್ವಿ ಫೌಂಡೇಶನ್ ಹಾಕಿದ್ದಾರೆ. ಅಲ್ಲಿನ ರೈತರ ಸಂಕಷ್ಟಗಳ ಬಗ್ಗೆ ಸರ್ಕಾರಿ ಭೂಮಿನೇ ಆಗಿರಬಹುದು, ಅದನ್ನ ಉಳುಮೆ ಮಾಡತಕ್ಕಂತ ರೈತರುಗಳು ಮತ್ತೆ ಭೂಮಿ ತಗೊಂಡಿರ್ತಕ್ಕಂತ ಅಕ್ಕಪಕ್ಕದ ದಾರಿಗೆ ತಾಂಡಿರ್ತಕ್ಕಂಥ ರೈತರುಗಳು ಮತ್ತು ಅಲ್ಲಿ ಕಾವಲುದಾರರಾಗಿ ಉಳುಮೆ ಮಾಡತಕ್ಕಂಥ ರೈತರುಗಳು ಮತ್ತು ಹೈಟೆನ್ಷನ್ ಹೋಗಿರ್ತಕ್ಕಂಥ ರೈತರುಗಳು, ಇವತ್ತಿಷ್ಟು ಜನ ರೈತರುಗಳು ನಾವೆಲ್ಲ ಎಚ್ಎಎಲ್ ಸಂತ್ರಸ್ತರು. ನಮಗೆ ಕೆಲವು ಏನೇನು ಸರ್ಕಾರದಿಂದ ಸವಲತ್ತುಗಳು ಬೇಕು ಆ ಸವಲತ್ತುಗಳನ್ನು ಕೊಡಿ, ಒಟ್ಟ ನಂತರ ನೀವು ಕಾರ್ಯ ಆರಂಭ ಮಾಡಿ ಅಂತಕ್ಕಂಥ ಒಂದು ಎಚ್ಚರಿಸಕ್ಕೆ ಇವತ್ತ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ನಾವಿವತ್ತು ಮಾಡಕ್ ಬಂದಿದ್ದೀವಿ. ಈ ಪ್ರತಿಭಟನೆಯಲ್ಲಿ ಪಶುಪತಿ ರಾವ್, ಕೆವಿ ಪ್ರಕಾಶ್, ಕುಮಾರಸ್ವಾಮಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ರೋಟರಿ ಜಿಲ್ಲಾ 3190 ಜಿಲ್ಲಾ ಗವರ್ನರ್ ಆಗಿ ತುಮಕೂರಿನ ಆಶಾ ಪ್ರಸನ್ನ ಕುಮಾರ್ ಆಯ್ಕೆಯಾಗಿದ್ದಾರೆ. ತುಮಕೂರಿನ ರೊಟೇರಿಯನ್ ಆಶಾ ಪ್ರಸನ್ನ ಕುಮಾರ್ ರೋಟರಿ ಜಿಲ್ಲಾ 3190 ಗವರ್ನರ್ ಆಗಿ ಆಯ್ಕೆಯಾಗಿದ್ದಾರೆ. 85 ವರ್ಷಗಳ ಇತಿಹಾಸ ಹೊಂದಿರುವ ರೋಟರಿ ಜಿಲ್ಲೆಯ 2017-18 ಸಾಲಿಗೆ ಮಹಿಳೆಯೊಬ್ಬರನ್ನ ಜಿಲ್ಲಾ ಗವರ್ನರ್ ಆಗಿ ಚುನಾಯಿಸಿರುವುದು ಮಹಿಳಾ ಸಮುದಾಯಕ್ಕೆ ಸಂದ ಗೌರವವಾಗಿದೆ. ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮಂಡ್ಯ, ರಾಮನಗರ, ಕೋಲಾರ, ಚಿತ್ತೂರು, ತಿರುಪತಿ, ಕಾಳಹಸ್ತಿ ಕ್ಷೇತ್ರಗಳನ್ನು ಒಳಗೊಂಡು ಈ ರೋಟರಿ ಜಿಲ್ಲೆ 3190 140 ಕ್ಲಬ್ಗಳಿವೆ. ಈ ತಿಂಗಳ 29 ಜಿಲ್ಲಾ ಗವರ್ನರ್ ಆಗಿ ಪದವಿ ಸ್ವೀಕಾರ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದು ಆಶಾ ಪ್ರಸನ್ನ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜಿಲ್ಲಾ ಗವರ್ನರ್ ಆಗಿ ಅಧಿಕಾರ ವಹಿಸಿಕೊಂಡ ನಂತರ 2 ಲಕ್ಷ ಗಿಡ ನೆಡಲಾಗುವುದು, ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗುವುದು ಎಂದರು. ಜುಲೈ 2 ತುಮಕೂರಿನ ಎಂಪ್ರೆಸ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ರೋಟರಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ರೋಟರಿ ಜಿಲ್ಲೆ 3190 ಹಾಗೂ ರೋಟರಿ ತುಮಕೂರು ಪೂರ್ವ ಸಹಯೋಗದಲ್ಲಿ ಈ ಶಿಬಿರ ನಡೆಯಲಿದೆ. 12 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಹೃದಯ ಚಿಕಿತ್ಸೆ, 39,000 ಮಕ್ಕಳಿಗೆ ಕಣ್ಣಿನ ಪರೀಕ್ಷೆ ಸಹ ಇಟ್ಟುಕೊಳ್ಳಲಾಗಿದೆ ಎಂದು ಆಶಾ ಪ್ರಸನ್ನ ಹೇಳಿದರು. ಒಂದು ಹೆಣ್ಮಗುನ ಮನೆಯಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೊಟ್ಟರೆ ಆ ಮನೆ ಪೂರ್ತಿ ಅವ್ರು ಸಾಕ್ತಾರೆ. ಹಾಗೆ ಆ ಯೋಜನೆ ಇಟ್ಕೊಂಡು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಂತ ಒಂದು ಮೇನ್ ಸೆಂಟರು ನಾಗವಲ್ಲಿ ಸ್ಕೂಲ್ ಸುರೇಶ್ ಗೌಡರ ಒಂದು ಸಹಯೋಗದಿಂದ MLA ಶಾಸಕರ ನಾಗವಲ್ಲಿ ಸ್ಕೂಲ್ನಲ್ಲಿ ಮೇನ್ ಸೆಂಟರ್ ಶುರು ಮಾಡ್ತೀವಿ. ಆ ಸೆಂಟರ್ನಲ್ಲಿ ಏನಂದ್ರೆ ಅದು ಕಲಿಕೆ ಸೆಂಟರ್. ಎಲ್ಲ ತರ ಅಲ್ಲಿ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಎಲ್ಲ ಹಳ್ಳಿಗಳಲ್ಲಿ ಈ ಒಂದು ಶಿಬಿರ ಓಪನ್ ಮಾಡ್ತೀವಿ ಪರ್ಮನೆಂಟ್ ಆಗಿ. ಆ ಶಿಬಿರಕ್ಕೆ ಅವ್ರಿಗೇನ್ ಕಲಿಕೆ ಬೇಕೋ ಈ ನಾಗವಲ್ಲಿ ಸ್ಕೂಲ್ನಲ್ಲಿ ಕಲಿಕೆ ಸೆಂಟರ್ ಮಾಡ್ತೀವಿ. ರವಿಶಂಕರ್, ಉದ್ಯಮಿ ಚಂದ್ರಶೇಖರ್, ಸೋಮಶೇಖರಯ್ಯ, ಜಿಕೆ ಸ್ವಾಮಿ ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಾಲ ಮನ್ನಾ ಮಾಡಿದೆ. ರಾಷ್ಟೀಕೃತ ಬ್ಯಾಂಕುಗಳ ಸಾಲ ಮನ್ನಾ ಕೇಂದ್ರ ಮನ್ನಾ ಮಾಡಲಿ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಮಕೃಷ್ಣ ತುರುವೇಕರೆಯಲ್ಲಿ ಒತ್ತಾಯಿಸಿದ್ದಾರೆ. ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ 4 ಅವಧಿಯಲ್ಲಿ ಮಾಡಿರುವ ಸಾಧನೆ ಮುಂದೆ ಪಕ್ಷದ ಗೆಲುವಿಗೆ ಶ್ರೀರಕ್ಷೆಯಾಗಲಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣಯ್ಯ ಹೇಳಿದರು. ತುರುವೇಕೆರೆ ಪಟ್ಟಣದ ವಿರಕ್ತಮಠದಲ್ಲಿ ಆಯೋಜಿಸಿದ್ದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನತೆಗೆ ನೀಡಿರುವ ಬಹುಪಾಲು ಆಶ್ವಾಸನೆಗಳನ್ನು ಪೂರೈಸಿದೆ. ಸಿಎಂ ಸಿದ್ದರಾಮಯ್ಯ ಅವರು ಅಹಿಂದ ವರ್ಗ ಮತ್ತು ಬಡಜನರಿಗೆ ತಂದಿರುವ ಹಲವಾರು ಯೋಜನೆ ರಾಜ್ಯದ ಜನಸಾಮಾನ್ಯರ ಮನಸ್ಸು ಗೆದ್ದಿದೆ. ಅತ್ಯಂತ ಸಂಕಷ್ಟದಲ್ಲಿರುವ ರೈತ ಸಹಕಾರಿ ಸಂಘಗಳಲ್ಲಿ ಮಾಡಿರುವ ಸಾಲವನ್ನು 50,000 ಮನ್ನಾ ಮಾಡಿರುವುದು ಇದೇ ಮೊದಲು. ಬಿಜೆಪಿ ಪಕ್ಷದವರಿಗೆ ನೈತಿಕತೆ ಇದ್ದರೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ರಾಷ್ಟೀಕೃತ ಬ್ಯಾಂಕುಗಳಲ್ಲಿರುವ ರೈತರ ಸಾಲವನ್ನು ಮನ್ನಾ ಮಾಡಿಸಲಿ ಎಂದು ಸವಾಲು ಹಾಕಿದರು. ಅಧ್ಯಕ್ಷರಾದಂತಹ ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಅವರ ಜೊತೆ ಕೂಡಿ ಮ್ಯಾನಿಫೆಸ್ಟೋ ಒಂದು ರೆಡಿ ಮಾಡಿದ್ರು. ನಮ್ಮ ಕಾಂಗ್ರೆಸ್ ಸರ್ಕಾರ
ವಿಧಾನ ಪರಿಷತ್ ಸದಸ್ಯ ಎಂಡಿ ಲಕ್ಷ್ಮೀನಾರಾಯಣ ಮಾತನಾಡಿ, ತಾಲೂಕಿನಲ್ಲಿ ಕಾಂಗ್ರೆಸ್ ಸದೃಢವಾಗಿದೆ. ಪಕ್ಷದಲ್ಲಿ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದೇ ಇದ್ದರೂ ಪಕ್ಷ ಯಾರಿಗೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಅವಕಾಶ ಮಾಡಿಕೊಡುತ್ತದೆಯೋ ಅದನ್ನ ಉಳಿದವರು ಬೆಂಬಲಿಸಿ ಪಕ್ಷದ ಬಾವುಟ ಹಾರಿಸುವ ಕೆಲಸ ಮಾಡಬೇಕಿದೆ ಎಂದರು. ಈ ವೇಳೆ ನೂತನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚೌಧರಿ ರಂಗಪ್ಪ ಹಾಗೂ ಮಾಳಿ ಕೃಷ್ಣಪ್ಪ ಅವರಿಗೆ ಜಿಲ್ಲಾಧ್ಯಕ್ಷ ರಾಮಕೃಷ್ಣಯ್ಯ ಪಕ್ಷದ ಧ್ವಜ ನೀಡುವ ಮೂಲಕ ಅಧಿಕೃತವಾಗಿ ಅಧಿಕಾರ ನೀಡಿದರು. ಮಾಜಿ ಶಾಸಕ ನಂಜೇಗೌಡ, ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಗೀತಾರಾಜಣ್ಣ, ಬಿಸ್ಕಾಂ ನಿರ್ದೇಶಕ ಜಿಎಸ್ ವಸಂತಕುಮಾರ್, ಡಿಎಸ್ ದಾನಿಕುಮಾರ್, ಮಂಜುನಾಥ್, ನಂಜುಂಡಯ್ಯ ಇತರರು ಇದ್ದರು. ತಿಪಟೂರು ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ರೈತರ ಪಹಣಿ ವಿತರಣೆ ವ್ಯವಸ್ಥೆ ಮಾಡಲಾಗಿದೆ ಎಂದು ತಹಸೀಲ್ದಾರ್ ಮಂಜುನಾಥ್ ಹೇಳಿದ್ದಾರೆ. ತಿಪಟೂರು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ರೈತರಿಗೆ ಪಹಣಿ ನೀಡುವಂತೆ ವ್ಯವಸ್ಥೆ ಮಾಡಲಾಗಿದೆ ಎಂದು ತಹಸೀಲ್ದಾರ್ ಮಂಜುನಾಥ್ ತಿಳಿಸಿದರು. ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಗ್ರಾಮ ಪಂಚಾಯಿತಿಗಳಲ್ಲಿ ಪಹಣಿ ಕೇಳಿದರೆ ಸರ್ವರ್ ಸರಿಯಿಲ್ಲ ಎಂದು ಅಧಿಕಾರಿಗಳು ಹೇಳುತ್ತಾರೆಂದು ರೈತ ಮುಖಂಡರು ತಹಸೀಲ್ದಾರನ್ನ ಭೇಟಿ ಮಾಡಿ ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡಿದರು. ಪಹಣಿ ನೀಡುವ ಸಂದರ್ಭದಲ್ಲಿ ವಿನಾಕಾರಣ ತೊಂದರೆ ಕೊಟ್ಟರೆ ನನ್ನ ಗಮನಕ್ಕೆ ತಂದರೆ ಸ್ಥಳದಲ್ಲೇ ಬಂದು ರೈತರಿಗೆ ಪಹಣಿ ಕೊಡಿಸುವ ಆಶ್ವಾಸನೆ ನೀಡಿದರು. ಬ್ಯಾಂಕಿಗೆ ಪಹಣಿ ಪತ್ರಿಕೆ, ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ಗಳನ್ನ ಕೊಡಬೇಕು ಮತ್ತು ಬೆಳೆ ದೃಢೀಕರಣ ಪತ್ರ ಅಗತ್ಯ ಇರಲಿಲ್ಲ ಅಂತ ತಿಳಿಸಿದ್ದಾರೆ. ಈ ಮಾಹಿತಿಯನ್ನ ಎಲ್ಲಾ ಬ್ಯಾಂಕ್ಗಳಿಗೂ ಕೂಡ ಅವರು ಈಗಾಗಲೇ ನೀಡಿದ್ದಾರೆ ಮತ್ತು ದೂರವಾಣಿ ಮೂಲಕನ ಅವರಿಗೆ ತಿಳಿಸಿದ್ದಾರೆ. ರೈತರ ಬಗ್ಗೆ ಅಧಿಕಾರಿಗಳು ಉದಾಸೀನ ತೋರಿಸಬಾರದು. ಬೆಳೆ ವಿಮೆ ಸೇರಿದಂತೆ ವಿವಿಧ ಕೆಲಸ ಕಾರ್ಯಗಳನ್ನು ತುರ್ತಾಗಿ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ನಾಡಪ್ರಭು ಕೆಂಪೇಗೌಡರ ತತ್ವಾದರ್ಶ ಪಾಲಿಸಿ ಎಂದು ಕುಣಿಗಲ್ನಲ್ಲಿ ಮಾಜಿ ಶಾಸಕ ಬಿಬಿ ರಾಮಸ್ವಾಮಿಗೌಡ ತಿಳಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ತಡವಾಗಿಯಾದರೂ ಘೋಷಿಸಿದ ಸಿಎಂ ಸಿದ್ದರಾಮಯ್ಯ ಸರ್ಕಾರ ನಾಡಪ್ರಭು ಕೈಗೊಂಡ ಹಲವು ಜಾತ್ಯತೀತ ಕ್ರಮದ ಬಗ್ಗೆ ಮುಂದಿನ ಪೀಳಿಗೆಗೂ ಅರಿವು ಮೂಡಿಸಲು ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕೆಂದು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಮಾಜಿ ಶಾಸಕ ಬಿಬಿ ರಾಮಸ್ವಾಮಿಗೌಡ ತಿಳಿಸಿದರು. ಕುಡಿಗಲ್ನಲ್ಲಿ ತಾಲೂಕು ಒಕ್ಕಲಿಗರ ಸಂಘ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕೆಂಪೇಗೌಡರು ಒಂದು ವರ್ಗ ಜಾತಿಗೆ ಸೀಮಿತಗೊಳಿಸಿ ನೋಡುವ ಮನೋಭಾವ ಸರಿಯಲ್ಲ. ಅವರಿಗಿದ್ದ ಆಡಳಿತ ಚಾತುರ್ಯತೆ, ಜಾತ್ಯತೀತ ಮನೋಭಾವ, ಗ್ರಾಮಾಭಿವೃದ್ದಿ ಚಿಂತನೆ, ಪರಿಸರ ಸಂರಕ್ಷಣೆ ಕಾಳಜಿ ಸೇರಿದಂತೆ ಸಮರ್ಥ ಆಡಳಿತ, ದೂರದೃಷ್ಟಿಯ ನಾಯಕತ್ವದ ಗುಣಗಳು ಇಂದು ಆಡಳಿತ ನಡೆಸುವವರಿಗೆ ಮಾದರಿಯಾಗಿದೆ. ಕೇವಲ ಒಂದು ಜನಾಂಗಕ್ಕೆ ಸೀಮಿತವಾಗಿ ಜಯಂತಿ ಆಚರಣೆ ಮಾಡದೆ ಅಂದು ಅವರು ಎಲ್ಲ ವರ್ಗದವರಿಗೆ ನೀಡಿದ ಮನ್ನಣೆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡಿ ಅರ್ಥಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆ ಮಾಡಲಾಗುವುದು. ಬೆಂಗಳೂರು, ಮಾಗಡಿ ಸೇರಿದಂತೆ ಕುಣಿಗಲ್ ತಾಲೂಕಿನ ಸುತ್ತಮುತ್ತ ಕೆಂಪೇಗೌಡರ ಬಗ್ಗೆ ಲಭ್ಯ ಇರುವ ಜಾನಪದ ಕಲಾ ಸಾಹಿತ್ಯವನ್ನು ಸಂಗ್ರಹಿಸಿ ಮುದ್ರಿಸಿ ಇಂದಿನ ಯುವ ಪೀಳಿಗೆಗೆ ತಲುಪಿಸುವ ಕೆಲಸವನ್ನು ಸಂಘ ಮುಂದಿನ ದಿನಗಳಲ್ಲಿ ಮಾಡಲಿದೆ ಎಂದರು. ಕೊಡೆ ನಿರ್ಮಾಣ ಪ್ರದೇಶಗಳು ನಮ್ಮ ಪ್ರಿಯ ತಾಲೂಕು ಒಳಪಟ್ಟಿರತಕ್ಕಂತಹ ಈ ಎರಡು ಪ್ರದೇಶಗಳಲ್ಲಿ ಕೆಂಪೇಗೌಡ ಆಗಿದೆ. ಇಟ್ಟು ಅದಕ್ಕೆ ಬಹಳಷ್ಟು ಸಾಕ್ಷಿ ಗುರುಗಳು ನಮ್ಮ ನವದೆಹಲಿಯ ನಾಡ ಕೆಂಪೇಗೌಡ ಫೌಂಡೇಶನ್ ಉಪಾಧ್ಯಕ್ಷ ರಾಜೇಶ್ ಗೌಡ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ನಡೆಸಿದ ಜಾತ್ಯತೀತ ಆಡಳಿತ ವೈಖರಿಯಿಂದ ಪ್ರೇರಣೆಗೊಂಡು ಇಂದು ನವದೆಹಲಿಯಲ್ಲಿ ಫೌಂಡೇಶನ್ ಸ್ಥಾಪಿಸಿ ರಾಜ್ಯದ ಯಾವುದೇ ವರ್ಗದ ವಿದ್ಯಾರ್ಥಿ ಐಎಎಸ್ ಐಆರ್ಎಸ್ ಸೇರಿದಂತೆ ನವದೆಹಲಿಯಲ್ಲಿ ಪರೀಕ್ಷೆಗೆ ಹಾಜರಾಗದ ಅವರಿಗೆ ಸಹಕಾರ ಸಹಾಯ ನೀಡಲು ವ್ಯವಸ್ಥೆ ಮಾಡಲಾಗಿದೆ. ಕೆಂಪೇಗೌಡರ ಸಾಧನೆಯನ್ನ ರಾಷ್ಟ ರಾಜಧಾನಿಯಲ್ಲಿ ಬಿಂಬಿಸಿ ಪಸರಿಸುವ ಕೆಲಸವನ್ನ ಕಳೆದೊಂದು ದಶಕದಿಂದ ಮಾಡುತ್ತಿದ್ದೇವೆ ಎಂದರು. ಒಕ್ಕಲಿಗ ಸಂಘದ ಕಾರ್ಯದರ್ಶಿ ಅನಂತಯ್ಯ, ನಿರ್ದೇಶಕ ಹುಚ್ಚೇಗೌಡ, ಸೋಮಣ್ಣ, ಗಂಗಶರಣಯ್ಯ, ಉಪನ್ಯಾಸಕ ಡಾ ಗೋಪಾಲ್, ಪ್ರಮುಖರಾದ ರಮೇಶ್, ಗೋವಿಂದೇಗೌಡ, ರಂಗಪ್ಪ, ಮಡಿಕೇಹಳ್ಳಿ ಶಿವಣ್ಣ ಇತರರು ಇದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಪ್ರವಾಸಿ ಮಂದಿರದಿಂದ ಜನಪದ ಕಲಾ ತಂಡಗಳೊಂದಿಗೆ ಕೆಂಪೇಗೌಡ ವೇಷಧಾರಿಯೊಂದಿಗೆ ವಿವಿಧ ಗಣ್ಯರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಗ್ರಂಥಾಲಯ ಕಟ್ಟಡ ನಿರ್ಮಿಸಲು ಒತ್ತಾಯಿಸಿ ಗುಬ್ಬಿಯಲ್ಲಿ ನಾಗರಿಕರು ಪ್ರತಿಭಟನೆ ನಡೆಸಿದರು.
ಗ್ರಂಥಾಲಯ ಕಟ್ಟಡ ನಿರ್ಮಿಸಲು ಒತ್ತಾಯಿಸಿ ಗುಬ್ಬಿಯಲ್ಲಿ ನಾಗರಿಕರು ಪ್ರತಿಭಟನೆ ನಡೆಸಿದರು. ಸರ್ಕಾರದಿಂದ ಹಣ ಬಿಡುಗಡೆಯಾದರೂ ಗ್ರಂಥಾಲಯದ ಕಟ್ಟಡ ಕಟ್ಟಲು ಅಧಿಕಾರಿಗಳು ಮೀನಾವೇಶ ಎಣಿಸುತ್ತಿದ್ದಾರೆ ಎಂದು ಗುಬ್ಬಿ ನಾಗರಿಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಯಲ್ಲಪ್ಪ ಆರೋಪಿಸಿದರು. ಗುಬ್ಬಿಯ ಎಂಜಿ ರಸ್ತೆಯ ಸಾರ್ವಜನಿಕ ಗ್ರಂಥಾಲಯದ ಮುಂದೆ ಗುಬ್ಬಿ ಪಟ್ಟಣ ಹಿತರಕ್ಷಣಾ ಸಮಿತಿ ಧರಣಿ ಸತ್ಯಾಗ್ರಹ ನಡೆಸಿತು. ಸಾರ್ವಜನಿಕ ಗ್ರಂಥಾಲಯ ಓದುಗರಿಗೆ ಅನುಕೂಲವಾಗಿತ್ತು. ಬೆಳೆ ಬಾಳುವ ಪುಸ್ತಕಗಳು ನಶಿಸಿ ಹೋಗುವ ಹಂತಕ್ಕೆ ತಲುಪಿದವು. ಕಟ್ಟಡ ಸಂಪೂರ್ಣವಾಗಿ ಶಿಥಿಲಗೊಂಡಿತ್ತು. 6 ತಿಂಗಳ ಹಿಂದೆ ಬೇರೆಡೆಗೆ ಈಗಾಗಲೇ ಸ್ಥಳಾಂತರ ಮಾಡಿದೆ. ಹೊಸ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರದಿಂದ 35 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ. ಆದರೆ ಇಲ್ಲಿಯವರೆಗೂ ಪತ್ರ ವ್ಯವಹಾರದಲ್ಲಿಯೇ ಅಧಿಕಾರಿಗಳು ಕಾಲಹರಣವನ್ನ ಮಾಡುತ್ತಿದ್ದಾರೆ. ಗ್ರಂಥಾಲಯದ ಕಾಮಗಾರಿಯನ್ನ ಮಾಡದೆ ವಿಳಂಬ ಮಾಡುತ್ತಿದ್ದಾರೆ ಎಂದು ಯಲ್ಲಪ್ಪ ಆಪಾದಿಸಿದರು. ಗುಬ್ಬಿ ತಾಲೂಕಿನಲ್ಲಿ ಮುಖ್ಯ ರಸ್ತೆ ಎಂಜಿ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ನಿವೇಶನದಲ್ಲಿ ಲೈಬ್ರರಿ ಕಟ್ಟಡ ಇದ್ದು ನಡ್ಕೊಂಡ್ಬಂದಿದೆ. ಇತ್ತೀಚೆಗೆ ಕಟ್ಟಡವು ಕೂಡ ಶಿಥಿಲವಾಗಿದ್ದು ಇಲ್ಲಿನ ಬೆಲೆ ಬಾಳ್ತಕ್ಕಂಥ ಪುಸ್ತಕಗಳು ಸೇವೆ ಮಾಡ್ತಕ್ಕಂಥ ಇಲಾಖೆಯವರು ಕೂಡ ಇದನ್ನು ಬದಲಾವಣೆ ಹೋಗಿ ಬೇರೆ ಕಡೆ ಪುಸ್ತಕವನ್ನು ಕೊಟ್ಟು ವ್ಯವಸ್ಥೆ ಮಾಡ್ತಿದ್ದಾರೆ. ನಮ್ಮ ಉದ್ದೇಶ ಇಷ್ಟನೇ, ಈ ಹಳೆ ಬಿಲ್ಡಿಂಗ್ನ ತೆರವುಗೊಳಿಸಿ ಇಲ್ಲಿ ಸುಸಜ್ಜಿತವಾದ ಲೈಬ್ರರಿಯನ್ನು ಕಟ್ಟಿ ಇಲ್ಲಿನ ಓದುಗರಿಗೆ ನಗರದ ನಾಗರಿಕರಿಗೆ ಪುಸ್ತಕಗಳನ್ನು ಓದ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ವಿ ನಗರದ ಎಲ್ಲ ನಾಗರಿಕರ ವತಿಯಿಂದ ಅವರ ಅನುಕೂಲಕ್ಕೋಸ್ಕರವಾಗಿ ನಮ್ಮ ಮೇಲ್ಕಂಡ ಸಮಿತಿಯು ಶ್ರಮಿಸುತ್ತಿದೆ. ತಹಸೀಲ್ದಾರ್ ವಿಶ್ವನಾಥ್ ಮಾತನಾಡಿ, ಗ್ರಂಥಾಲಯದಲ್ಲಿರುವ ಪುಸ್ತಕಗಳು ಹಾಗೂ ಬೆಳೆ ಬಾಳುವಂತಹ ವಸ್ತುಗಳನ್ನು ಬೇರೆ ಕೊಠಡಿಗೆ ಸಾಗಿಸಲಾಗಿದೆ. ಅಧಿಕಾರಿಗಳೊಟ್ಟಿಗೆ ಮಾತುಕತೆ ಮಾಡಿ ಶೀಘ್ರದಲ್ಲಿಯೇ ಕಟ್ಟಡ ಕಟ್ಟಲು ಪ್ರಾರಂಭಿಸಲಾಗುತ್ತದೆ ಎಂದು ತಿಳಿಸಿದರು. ಪಟ್ಟಣ ಹಿತರಕ್ಷಣಾ ಸಮಿತಿ ಸದಸ್ಯರು ಹಾಗೂ ಎಲ್ಲ ಅಧ್ಯಕ್ಷರು ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಎಲ್ಲ ನಾಗರಿಕರು ಸೇರಿ ಈ ದಿನ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಕಾರಣ, ಇದು ಹಳೆ ಗ್ರಂಥಾಲಯ. ಸುಮಾರು ವರ್ಷಗಳಿಂದ ಗುಬ್ಬಿ ಪಟ್ಟಣದಲ್ಲಿ ಇದು ಕಟ್ಟಡ ಇತ್ತು. ಅದರಲ್ಲಿ ಒಳಗಡೆ ಇರುವಂತಹ ಬೆಲೆ ಬಾಳುವ ಗ್ರಂಥಗಳನ್ನು ಹೊಸ ಕಟ್ಟಡ ಕಟ್ಟಿ ಅದನ್ನು ಸಂರಕ್ಷಿಸಬೇಕು ಎಂಬ ಉದ್ದೇಶದಿಂದ ಇವತ್ತು ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ನಾವು ತಾಲೂಕು ಆಡಳಿತದಿಂದ ತಹಸೀಲ್ದಾರ್ ಹಾಗೂ ನಮ್ಮ ಸಿಬ್ಬಂದಿ ಕೂಡ ಬಂದು ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದೇವೆ. ಇದರಲ್ಲಿ ಮುಖ್ಯ ಉದ್ದೇಶ, ನಾನು ಈ ಬಗ್ಗೆ ಅವರು ನನಗೆ ಈಗಾಗಲೇ ಒಂದು ವಾರದಿಂದ ನನ್ನ ಗಮನಕ್ಕೆ ತಂದಿದ್ದಾರೆ, ಇದು ಹಳೆ ಕಟ್ಟಡನ ಕೆಡವಿ ಹೊಸ ಕಟ್ಟಡನ ಕಟ್ಟಿ ಅದರೊಳಗಿರುವಂತಹ ಎಲ್ಲ ಬೆಲೆ ಬಾಳುವ ಗ್ರಂಥಗಳನ್ನು ಸಂರಕ್ಷಿಸಬೇಕು ಅನ್ನೋ ಒಂದು ಅವರ ಧ್ಯೇಯ ಇದೆ. ಅದಕ್ಕಾಗಿ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಈ ದಿನ ಮಾತಾಡಿ ಆದಷ್ಟು ಶೀಘ್ರವಾಗಿ ಇದಕ್ಕೆ ಏನು ಅನುದಾನ ಈಗ ಆಲ್ರೆಡಿ ರಿಲೀಸ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ, ಅದನ್ನು ಸದ್ಬಳಕೆ ಮಾಡಿ ಈ ಹೊಸ ಕಟ್ಟಡವನ್ನು ಕಟ್ಟಿ ಇದರಲ್ಲಿ ಇರುವಂತಹ ಗ್ರಂಥಗಳನ್ನು ನಾವು ಸಂರಕ್ಷಿಸೋಕ್ಕೆ ಎಲ್ಲ ತಾಲೂಕು ಆಡಳಿತ ವತಿಯಿಂದ ಎಲ್ಲ ಕ್ರಮಗಳನ್ನು ನಾವು ತಗೋತೀವಿ ಅಂತ ಈ ಮೂಲಕ ನಾವು ಭರವಸೆ ನೀಡ್ತೇವೆ. ಧರಣಿಯಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಗನ್ನಾಥ್, ಪಟ್ಟಣ ಪಂಚಾಯಿತಿ ಸದಸ್ಯ ಸಾದಿಕ್, ಶಂಕರ್ ಕುಮಾರ್, ಸಲೀಂ ಪಾಷಾ, ಶಿವಕುಮಾರ್, ರಂಗಸ್ವಾಮಿ, ಚಂದ್ರಯ್ಯ, ಕೃಷ್ಣಮೂರ್ತಿ ಇನ್ನಿತರರು ಹಾಜರಿದ್ದರು. ಕೊರಟಗೆರೆಯಲ್ಲಿ ಸಡಗರದಿಂದ ಕೆಂಪೇಗೌಡ ಜಯಂತಿ ಆಚರಣೆಯಾಯಿತು. ಕೊರಟಗೆರೆಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಸಡಗರದಿಂದ ಆಚರಣೆಯಾಯಿತು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಮಾರಂಭವನ್ನು ಶಾಸಕ ಸುಧಾಕರ್ ಲಾಲ್ ಉದ್ಘಾಟಿಸಿ ಕೆಂಪೇಗೌಡರ ಭಾವಚಿತ್ರ ಅನಾವರಣಗೊಳಿಸಿದರು. ಕೆಂಪೇಗೌಡರು ತಮ್ಮ ಆಡಳಿತಾವಧಿಯಲ್ಲಿ ಎಲ್ಲ ವರ್ಗದವರನ್ನ ಸಮನಾಗಿಕೊಂಡು ಶಾಂತಿ ಸೌಹಾರ್ದಯುತ ಸಮಾಜಕ್ಕೆ ಕಾರಣರಾದರು ಎಂದು ಶಾಸಕ ಸುಧಾಕರ್ ಲಾಲ್ ಹೇಳಿದರು. ಕೊರಟಗೆರೆಯಲ್ಲಿ ನಿರ್ಮಾಣವಾಗುವ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ಶಾಸಕರ ಅನುದಾನದ 5 ಲಕ್ಷ ರೂಪಾಯಿ ನೀಡುವುದಾಗಿ ಹೇಳಿದರು. ಅದನ್ನ ಅವತ್ತು 500 ವರ್ಷಗಳ ಹಿಂದೆ ಅವರು ಗ್ರಾಮವಾಗಿ ಯಾವ ರೀತಿ ಆಡಳಿತವನ್ನ ನಡೆಸಬೇಕು ಅಂತಕ್ಕಂಥ ರೀತಿಯಲ್ಲಿ ಆಡಳಿತವನ್ನ ನಡೆಸ್ತಾ ಇದ್ರು, ಮತ್ತೆ ಆಡಳಿತವನ್ನ ನಡೆಸತಕ್ಕಂಥ ಸಂದರ್ಭದಲ್ಲಿ ಜಾತ್ಯತೀತವಾಗಿ ನಿಷ್ಪಕ್ಷಪಾತವಾಗಿ ಮತ್ತೆ ಬಡವರ ಪರವಾಗಿ ರೈತರ ಪರವಾಗಿ ಕಷ್ಟದಲ್ಲಿರ್ತಕ್ಕಂಥ ಜನಗಳ ಪರವಾಗಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವರಾಮಯ್ಯ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆಂಪರಾಮಯ್ಯ, ತಹಸೀಲ್ದಾರ್ ರಾಜಣ್ಣ, ಇಒ ಮೋಹನ್ ಕುಮಾರ್, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ರಂಗರಸಯ್ಯ, ಮುಖಂಡರಾದ ರಂಗಮುತ್ತಯ್ಯ, ಲಕ್ಷ್ಮೀಶ್ ಮೊದಲಾದವರು ಭಾಗವಹಿಸಿದರು. ಖಾಸಗಿ ವಾಹಿನಿ ಧಾರಾವಾಹಿಯಲ್ಲಿ ಮಡಿವಾಳ ಜನಾಂಗವನ್ನ ಅವಮಾನ ಮಾಡಲಾಗಿದೆ ಎಂದು ಆಪಾದಿಸಿ ಕ್ಷಮೆ ಯಾಚಿಸಲು ಸಮಾಜದ ಮುಖಂಡರು ಒತ್ತಾಯಿಸಿದ್ದಾರೆ.
ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸುಬ್ಬಲಕ್ಷ್ಮಿ ಸಂಸಾರ ಧಾರಾವಾಹಿಯಲ್ಲಿ ಮಡಿವಾಳ ಜನಾಂಗದ ಬಗ್ಗೆ ಅವಹೇಳನಕಾರಿ ಪದ ಬಳಕೆ ಮಾಡಿರುವುದನ್ನು ಹಿಂಪಡೆಯಬೇಕೆಂದು ಅಖಿಲ ಭಾರತೀಯ ದೋಬಿ ಮಹಾಸಭಾದ ಉಪಾಧ್ಯಕ್ಷ ಜೆ ಹೆಂಜಾರಪ್ಪ ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಡಿವಾಳ ಸಮಾಜದ ಬಗ್ಗೆ ಕೀಳಾಗಿ ಧಾರಾವಾಹಿಯಲ್ಲಿ ಬಿಂಬಿಸಿದ್ದು ಯಾವುದೋ ಅಗಸನ ಮಾತನ್ನ ಕೇಳಿದ್ದಕ್ಕೆ ರಾಮಾಯಣದಲ್ಲಿ ರಾಮನ ಜೀವನ ಹಾಳಾಗಿ ಹೋಯಿತು ಎಂಬುದಾಗಿ ಪದ ಬಳಕೆ ಮಾಡಿದ್ದರ ಬಗ್ಗೆ ಹೆಂಜಾರಪ್ಪ ಟೀಕಿಸಿದರು. ಮಡಿವಾಳರ ಬಗ್ಗೆ ಅವಹೇಳನಕಾರಿ ಪದ ಬಳಕೆ ಮಾಡಿದ್ದರಿಂದ ಮಡಿವಾಳ ಜನಾಂಗಕ್ಕೆ ಮಾನಸಿಕವಾಗಿ ನೋವಾಗಿತ್ತು. ಈ ಧಾರಾವಾಹಿಯ ನಿರ್ಮಾಪಕ, ನಿರ್ದೇಶಕ ಹಾಗೂ ಕಲಾವಿದರು ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕೆಂದು ಹೆಂಜಾರಪ್ಪ ಆಗ್ರಹಿಸಿದರು. ಒಂದು ವೇಳೆ ಕ್ಷಮೆಯಾಚಿಸದಿದ್ದರೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವ ಜೊತೆಗೆ ಎಫ್ಆರ್ಐ ಸಹ ದಾಖಲಿಸಲಾಗುತ್ತದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರೊಫೆಸರ್ ಅನ್ನಪೂರ್ಣಮ್ಮ ವರದಿಯನ್ನ ತಕ್ಷಣ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಅಂದ್ರೆ ಧ್ವನಿ ಇಲ್ಲದ ಒಂದು ಸಮಾಜಕ್ಕೆ ನೀವೇನ್ ಬೇಕಿದ್ರು ಮಾತಾಡಬಹುದು, ಏನ್ ಬೇಕಿದ್ರು ಬರೀಬೇಕು ಅಂತಕ್ಕಂಥದ್ದಾದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಹಕ್ಕಿದೆ. ಯಾವುದೇ ಒಂದು ಜಾತಿಯನ್ನ ನಿಂದನೆ ಮಾಡ್ತಕ್ಕಂಥದ್ದು ಅದು ಸಂವಿಧಾನದ ಉಲ್ಲಂಘನೆ ಆಗುತ್ತೆ. ಅವರೇನಾದರೂ ಬಹಿರಂಗವಾಗಿ ನಾವು ಅವರು ಕ್ಷಮೆಯನ್ನು ಯಾಚನೆ ಮಾಡದೇ ಇದ್ರೆ ಅವ್ರ ಮೇಲೆ ನಾವು ಎಫ್ಐಆರ್ ಹಾಕ್ತೀವಿ, ಕೇಸ್ ದಾಖಲು ಮಾಡ್ತೀವಿ, ಕಾನೂನು ಹೋರಾಟ ಮಾಡ್ತೀವಿ, ಆ ಧಾರಾವಾಹಿ ಬಗ್ಗೆ ನಾವು ಸ್ಟೇ ತರ್ತೀವಿ. ಇದು ಎಲ್ರಿಗೂ ಸಹ ಪಾಠ ಆಗ್ಬೇಕು. ಈ ಹಿಂದೆ ಬೋಪಯ್ಯನವರು ಸಹ ಈ ಮಾತನ್ನು ಹೇಳಿದರು, ಯಾವುದೋ ಒಂದು ದೋಬಿ ನಮ್ಮ ಸಮಾಜದ ಬಗ್ಗೆ, ಅವ್ರಿಗೂ ನಾವು ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಬಸವರಾಜ ಹೊರಟ್ಟಿಯವರು ಸಹ ನಮ್ಮ ಸಮಾಜದ ಬಗ್ಗೆ ಕೀಳಾಗಿ ಮಾತಾಡಿದರು. ಯಾವುದೇ ಒಂದು ಸಮಾಜವನ್ನ ಕೀಳಾಗಿ ಮಾತಾಡ್ತಕ್ಕಂಥ ಹಕ್ಕು ಈ ಸಂವಿಧಾನದಲ್ಲಿ ಇಲ್ಲ. ಸಾಮಾಜಿಕ ನ್ಯಾಯ, ಎಲ್ಲರೂ ಸಮಾನರು, ಎಲ್ಲರೂ ಒಂದೇ ಅಂತಕ್ಕಂಥ ಒಂದು ಸಂವಿಧಾನ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿದ್ದಾರೆ ಆ ಸಂವಿಧಾನದಲ್ಲಿ, ಅದೇ ಬೇರೆ ಸಮಾಜಕ್ಕೆ ಬೈದಿದ್ರೆ ಇವತ್ತು ಇಡೀ ರಾಜ್ಯ ಹತ್ತು ಉರಿತಾ ಇತ್ತು. ನಮ್ಮ ಸಮಾಜದ ಮನಸ್ಸುಗಳಿಗೆ ತುಂಬಾ ಘಾಸಿಯಾಗಿದೆ. ಇದನ್ನ ದಯವಿಟ್ಟು ಮುಂದೆ ಮುಂದುವರಿಸಬಾರದು. ಯಾವುದೇ ಒಂದು ವ್ಯಕ್ತಿ ಒಂದು ಸಮಾಜದ ಬಗ್ಗೆ ಮಾತಾಡ್ತಕ್ಕಂಥದ್ದು ಒಳ್ಳೇದಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ರಾಷ್ಟ್ರೀಯ ಉಪಾಧ್ಯಕ್ಷ ಎಂಜರಪ್ಪನಾಗಿ ನಾನು ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಡಿವಾಳ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಶಾಂತಕುಮಾರ್, ಗೌರವಾಧ್ಯಕ್ಷ ಲಕ್ಷ್ಮಣ್, ಕೆಂಪನರಸಯ್ಯ, ಆರ್ ಕೃಷ್ಣಮೂರ್ತಿ, ರಕ್ಷಿತ್ ವಿಷ್ಣು, ಯದುಕುಮಾರ್, ಆನಂದ್ ಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ವಿವಿಧ ಕಲಾವಿದರು ರಚಿಸಿದ ಸಮೂಹ ಚಿತ್ರಕಲಾ ಪ್ರದರ್ಶನ ನಡೆಯಿತು. ಈ ವೇಳೆ ಹಿರಿಯ ಕಲಾವಿದರನ್ನ ಗೌರವಿಸಲಾಯಿತು. ತುಮಕೂರಿನ ಗುಬ್ಬಿವೀರಣ್ಣ ರಂಗಮಂದಿರದ ಕಲ್ಪಕುಂಚ ಆರ್ಟ್ ಗ್ಯಾಲರಿಯಲ್ಲಿ ಸಮೂಹ ಚಿತ್ರಕಲಾ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಕಲರ್ ಗ್ರೂಪ್ ಮತ್ತು ಕಲ್ಚರಲ್ ವ್ಯಾಲಿ ಟ್ರಸ್ಟ್ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಮೂಹ ಚಿತ್ರಕಲಾ ಪ್ರದರ್ಶನವನ್ನು ಕರ್ನಾಟಕ ಲಲಿತಕಲಾ ಅಕಾಡೆಮಿ ಸದಸ್ಯ ಪ್ರಭು ಹಾಲನೂರ್ ಉದ್ಘಾಟಿಸಿದರು. ಕನ್ನಡಪ್ರಭದ ವ್ಯಂಗ್ಯ ಚಿತ್ರಕಾರ ಸಂಕೇತ್ ಗುರುದತ್ ಮಾತನಾಡಿ, ತುಮಕೂರಿನಲ್ಲಿ ಚಿತ್ರಕಲಾವಿದರಿಗೆ ಹೆಚ್ಚಿನ ಪ್ರೋತ್ಸಾಹ ದೊರೆಯುತ್ತಿದ್ದು, ಭೂಪಾಲ್ನಲ್ಲಿ ಸಂಭವಿಸಿದ ಅನಿಲ ದುರಂತದ ಬಗ್ಗೆ ತಾವು ಚಿತ್ರಿಸಿದ ಹಲವಾರು ಕಲಾಕೃತಿಗಳನ್ನು ಪ್ರದರ್ಶಿಸಿದಾಗ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತೆಂದು ಹೇಳಿದರು. ಇಶ್ಯೂ ಆದ ತಕ್ಷಣ ಜನಕ್ಕೆ ಗೊತ್ತಾಗಬೇಕು, ಕಾರ್ಟೂನ್ ಎಕ್ಸಿಬಿಷನ್ ಮಾಡೋದು ಅಥವಾ ಏನೋ ಒಂದು ಪೇಂಟಿಂಗ್ ಮಾಡೋದು ಅಥವಾ ಲೈನ್ ಡ್ರಾಯಿಂಗ್ ಮಾಡೋದು ಏನೋ ಒಂದು, ಆದರೆ ಅದು ನಾವು ಚೆನ್ನಾಗಿದೆ ಅಂತ ಮಾಡ್ತಾ ಇರಲಿಲ್ಲ. ಮಾಡಬೇಕು ಮಾಡ್ತಾ ಇರೋದು ಜನ ನೋಡಿ ಮೆಚ್ಚಾ ಇದೆ. ನಾವು ಭೂಪಾಲ್ದೊಂದು ಮಾಡಿದ್ವಿ ಸೈನ್ಸ್ ಸೆಂಟ್ರ್ ಇದರಲ್ಲಿ, ಇಲ್ಲಿ ಪ್ರಶಾಂತ್ ಟಾಕೀಸ್ ಪಕ್ಕ ಸಾವಿತ್ರಿ ಚಿತ್ರದಲ್ಲಿ, ನೀವು ನಂಬರ ಅದು ನಾವು ಬೆಳಗ್ಗೆ 11 ಗಂಟೆಗೆ ಅವಾಗಲೇ ಡಿಸ್ಪ್ಲೇ ಮಾಡಿದ್ವಿ, ಇದುವರೆ 9 ಇತ್ತು, ಸಂಜೆವರೆಗೂ ಇತ್ತು. ಎಷ್ಟು ಜನ ಬಂದು ಅಂದರೆ ನಾವು ಇಂದು ಜನನ್ನ ಮುಂದೆ ಕಳ್ಸಂಗಾಯ್ತು, ಅಷ್ಟು ಜನ ಈ ಯಾವ್ದಾದ್ರು ಜಾತ್ರೆನಲ್ಲಿ ಬರ್ತಾರಲ್ಲ ಹಂಗೆ ಬಂದರು. ಅವಾಗ ಗೊತ್ತಾಯ್ತು ಈ ಆರ್ಟ್ಗೆ ಒಂದು ಬೆಲೆ ಇದೆ ಅಂತ. ಅದು 85 ಆಗಿದ್ದು, 85 ಅಲ್ಲಿ ನಾವು ಫಸ್ಟ್ ಟೈಮ್ ಕಾರ್ಟೂನ್ ಶುರು ಮಾಡಿದ್ದು. ಕಾರ್ಟೂನ್ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ. ಸೈನ್ಸ್ ಸೆಂಟರ್ ನಾವೆಲ್ಲ ನಿಮ್ಗೆ ಐಡಿಯಾ ಕೊಡ್ತೀವಿ, ಬರೋದಿದ್ರು ಬರೋದಿರಿ, ಮುಗಿದಾಯ್ತು. ಇವತ್ತು ಈ ಲೆವೆಲ್ಗೆ ಬಂದಿದ್ದೀವಿ ಅಂದ್ರೆ ಆ ಪ್ರೋತ್ಸಾಹನೇ. ರಂಗ ನಿರ್ದೇಶಕ ಹಾಗೂ ಕಲಾವಿದ ಎ ಸೈಯದ್ ಅಹಮದ್ ಅವರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಖಾನ್ ಅವರು, ತಾವು ಎಚ್ಎಂಟಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂದರ್ಭದಲ್ಲೇ ಕಲಾ ಸೇವೆಯಲ್ಲಿ ತೊಡಗಿದ್ದನ್ನ ನೆನಪಿಸಿಕೊಂಡರು. ಹಿರಿಯ ರಂಗಕರ್ಮಿ ಸಿಜಿಕೆ ಅವರು ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನದಿಂದ ಕಲಾಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸಾಧ್ಯವಾಯಿತೆಂದು ಮೆಲುಕು ಹಾಕಿದ್ರು.
ಏನೋ ಇಲ್ದಾನೆ ಬೀದಿ ಬೀದಿಲಿ ನಿಂತ್ಕೊಂಡೆ ನಾಟಕ ಮಾಡ್ತಿದ್ದೆ. ಏಸು ಮುಕ್ತಿ ಗೊತ್ತ ಇವರು ಕೃಷ್ಣ ಗೊತ್ತಿದ್ದೆ ಬೀದಿ ನಾಟಕ ಅಂದ್ರೆ ಆಕ್ಚುಲಿ ನಾನು ಅದರಲ್ಲೇ ಸ್ವಲ್ಪ ಎಕ್ಸ್ಪರ್ಟ್ ಅಂತಾನು ಸ್ವಲ್ಪ ಹೇಳ್ಕೊಂಡು ಬೀದಿಲ್ಲೇ ಅದರಲ್ಲೇ ಟ್ರೈನಪ್ ಆಗಿತ್ತು. ಅದು ಸಿ ಜಿ ಕೆ ಮುಕ್ತ. ಆಮೇಲೆ ರಂಗಭೂಮಿಗೆ ಬಂದ್ವಿ. ರಂಗಭೂಮಿ ಕೂಡ ಒಂದು ನಮ್ಮ ನಾಟಕಗಳು ಯಾರು ರಮಾಕುಮಾರ್ ಯಾರು ಜಡ್ಜ್ ಆಗಿ ಬಂದ ಹೇಳ್ತಿದ್ರು ಬೀದಿ ನಾಟಕ ಒಂಚೂರು ಬಣ್ಣ ಹಚ್ಚಿದ್ದಾರೆ ಅಂತ ಒಂದು ಮಾತು ಕೂಡ ಎಲ್ಲ ಹೇಳಿದ್ರು ರಮಾಕುಮಾರ್. ಹಾಗಾಗಿ ಸಿ ಜಿ ಕೆನೇ ನಮ್ಮನ್ನ ರಂಗ ಬಿ ವಿ ಕಾರಂತರು ಬಿಟ್ಟರೆ ಸಿ ಜಿ ಕೆನೇ ಹೆಚ್ಚು ಪ್ರಭಾವ ನಾನು ಏನು ಮಾಡೋದು ಅದು ಗೊತ್ತಿಲ್ಲ ನನಗೂ ಅದೇನು ಇಷ್ಟೆಲ್ಲ ಹೇಳಿದ್ರಲ್ಲ ಅಷ್ಟೇ ನಾನು ಏನು ಅಂತ ಇನ್ನೂ ಮಾಡಬೇಕಾಯ್ತೇನೋ ಅಂತ. ಆಮೇಲೆ ಏನೋ ಬದುಕು ಬೇರೆ ಥರ ಆಯಿತು. ಅನಿವಾರ್ಯಕ್ಕೆ ಎಚ್ ಎಂ ಡಿ ಬಿಡಬೇಕಾಯ್ತು. ಎಚ್ ಎಂ ಡಿಲಿ ಇದ್ದರೆ ಬಹುಶಃ ಇನ್ನೊಂದಿಷ್ಟು ಆಕ್ಟಿ ನಿರ್ವಹಿಸ್ತಾನೋ ಅಂತ ಈಗಲೂ ಒಂಥರ ನೋವಿದೆ. ಭೂಮಿ ಬಳಗದ ಅಧ್ಯಕ್ಷ ಜಿಎಸ್ ಸೋಮಶೇಖರ್, ರಂಗತಜ್ಞ ತುಮಕೂರು ಶಿವಕುಮಾರ್, ಕ್ಯಾಸಂದ್ರದಾಪಿ ಮೂರ್ತಿ, ಕಲ್ಲಸ್ ಗ್ರೂಪ್ನ ಕೋಟೆಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಉಮಾ ಮಹೇಶ್, ಸಂಕೇತ್ ಗುರುದತ್, ಆರ್ ಶಾಂತ್ಮೂರ್ತಿ, ಪಿ ಪ್ರಸಾದ್ ಸೇರಿದಂತೆ ಹಲವಾರು ಕಲಾವಿದರ ಕಲಾಕೃತಿಗಳ ಪ್ರದರ್ಶನ ನಡೆಯಿತು. ನೆಲಮಂಗಲದಲ್ಲಿ ಕೆಂಪೇಗೌಡರ ಅಭಿಮಾನಿಗಳ ಸಂಘದಿಂದ ಅದ್ದೂರಿಯಾಗಿ ಕೆಂಪೇಗೌಡರ ಜಯಂತಿಯನ್ನ ಆಚರಿಸಲಾಯಿತು. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಮಾಗಡಿ ಕೆಂಪೇಗೌಡರ 527ನೇ ಜಯಂತ್ಯೋತ್ಸವ ನೆಲಮಂಗಲದಲ್ಲಿ ಸಾವಿರಾರು ಕೆಂಪೇಗೌಡರ ಅಭಿಮಾನಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಇದೇ ಸಂದರ್ಭದಲ್ಲಿ ಕೆಂಪೇಗೌಡರ ಭಾವಚಿತ್ರವನ್ನ ಬೆಳ್ಳಿ ರಥದಲ್ಲಿ ಕೂರಿಸಿ ವಿವಿಧ ಹೋಬಳಿಗಳಿಂದ ಗ್ರಾಮ ದೇವತೆಗಳ ಜೊತೆಗೂಡಿ ಮೆರವಣಿಗೆ ಮಾಡಲಾಯಿತು. ನಂತರ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮಕ್ಕೆ ಆದಿಚುಂಚನಗಿರಿ ಶಾಖಾ ಮಠದ ಶಾಂತಿನಾಥ ಸ್ವಾಮೀಜಿ ಚಾಲನೆ ನೀಡಿ ಮಾತನಾಡಿದರು. ಮಾಗಡಿ ಕೆಂಪೇಗೌಡರು ತಮ್ಮ ಆಳ್ವಿಕೆಯಲ್ಲಿ ಎಲ್ಲಾ ಧರ್ಮದವರಿಗೂ ಸಹ ಸಮಾನ ಅವಕಾಶ ನೀಡಿದರು. ಸಾವನದುರ್ಗ, ದೇವರಾಯನ ದುರ್ಗ, ಹುಲಿಯಾರು ದುರ್ಗದವರೆಗೆ ಕೋಟೆ ನಿರ್ಮಿಸಿ ತನ್ನ ಆಳ್ವಿಕೆ ವಿಸ್ತರಿಸಿದ್ದರು. ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದರು. ಕೆಂಪೇಗೌಡರ ಆಯ್ಕೆ ಸ್ಥಳ ಕೆಂಪಾಪುರವನ್ನು ಅಭಿವೃದ್ಧಿ ಮಾಡುವ ಯೋಜನೆಯಲ್ಲಿದ್ದೇವೆ ಎಂದರು. ಇದೇ ವೇಳೆ ಜಾನಪದ ಕಲಾ ತಂಡಗಳಾದ ಕಂಸಾಳೆ, ಪುಂಜ ಕುಣಿತ, ಕರಡಿ ಕುಣಿತ, ಪಂಟು ಕುಣಿತ, ವೀರಗಾಸೆ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು. ಬಸವೇನಹಳ್ಳಿಯ ಶಿವಾನಂದಾಶ್ರಮದ ರಮಾನಂದ ಸ್ವಾಮಿ, ಮಧುರೆಯ ಅಮ್ಮನಘಟ್ಟದ ನರಸಿಂಹಮೂರ್ತಿ ಸ್ವಾಮೀಜಿ, ಶಾಸಕ ಡಾ ಕೆ ಶ್ರೀನಿವಾಸ್ ಮೂರ್ತಿ, ಮಾಜಿ ಸಚಿವ ಅಂಜನಮೂರ್ತಿ, ನಾಗರಾಜು ಇತರರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.